ಎಲ್ಲ ಆತ್ಮ ಜೊತೆಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಚಿಂತನೆ ವಿಷಯ ಶ್ರೀ ರಮಣ ಮಹರ್ಷಿಗಳ ಉಪದೇಶ ಸಾರ 7ನೇ ಶ್ಲೋಕ. ಆಜ್ಯದಾರಯ ಆಜ್ಯದಾರಯ ಶ್ರೋತಸಾ ಸಮಂ ಶ್ರೋತಸಾ ಸಮಂ ಸರಳ ಚಿಂತನಂ ಸರಳ ಚಿಂತನಂ ವಿರಲತಃ ಪರಂ ವಿರಲತಃ ಪರಂ. ಧ್ಯಾನ ಹೇಗಿರಬೇಕಂದ್ರೆ ತುಪ್ಪವನ್ನು ಎರೆದ ಹಾಗಿರಬೇಕು ಅಥವಾ ನದಿಯ ನೀರು ಹರಿಯುವ ಹಾಗಿರಬೇಕು ಅಂತ ಹೇಳ್ತಾರೆ. ಧ್ಯಾನ ಅಥವಾ ಚಿಂತನೆ, ಧ್ಯಾನ ಅಂದರೆ ನಮ್ಮ ಇಷ್ಟ ದೇವತೆ ಅಥವಾ ಇಷ್ಟ ದೇವತೆ ರೂಪ ಅಥವಾ ನಮ್ಮ ನಾಮಸ್ಮರಣ ನಾಮದ ಮೇಲೆ ನಮ್ಮ ಗಮನ ಸತತವಾಗಿ ಒಂದೇ ರೀತಿಯಲ್ಲಿ ಒಂದೇ ರೀತಿಯ ಏಕರೂಪದಿಂದ ಇಷ್ಟ ದೇವತೆಯ ರೂಪ ಧ್ಯಾನ ಅಥವಾ ಗುಣಗಳ ಬಗ್ಗೆ ಧ್ಯಾನ. ಚಿಂತನೆ ಅಂದರೆ ಆ ಆಧ್ಯಾತ್ಮಿಕ ಸತ್ಯ, ಉಪನಿಷತ್ಗಳು ಹೇಳಿದ ಆಧ್ಯಾತ್ಮಿಕ ಸತ್ಯ. ಎಂಥ ಆಧ್ಯಾತ್ಮಿಕ ಸತ್ಯ? ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲು ಇದು ಬ್ರಹ್ಮ, ಓಕೆ, ಪ್ರಜ್ಞಾನಂ ಬ್ರಹ್ಮ, ಈ ವಿಷಯದ ಬಗ್ಗೆ ಚಿಂತನೆ. ಇದು ಎರಡು, ಚಿಂತನೆ ಅಥವಾ ಧ್ಯಾನ, ಎರಡೂ ಹೇಗಿರಬೇಕು? ತುಪ್ಪವನ್ನು ಎರೆಯುವಾಗ ತುಪ್ಪದಲ್ಲಿ ತುಪ್ಪ ಸತತವಾಗಿ ಬೀಳ್ತಾ ಇರ್ತದೆ, ಅಥವಾ ನದಿಯ ನೀರು ಹೋಗ್ತಾ ಇರುವಾಗ ಸತತವಾಗಿ ಹರಿತಾ ಇರ್ತದೆ. ಆ ರೀತಿ ಸತತವಾಗಿರಬೇಕು. ನಮ್ಮ ಮನಸ್ಸಾಗಿ ನಿಲ್ಲುವುದಿಲ್ಲ, ಮನಸ್ಸು ಎಲ್ಲೆಲ್ಲೋ ಓಡ್ತದೆ, ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಓಡ್ತದೆ. ಆ ಮನಸ್ಸು ಯಾಕೆ ಓಡ್ತದೆ? ಮನಸ್ಸು ತನಗೆ ಯಾವ ಸಂತೋಷ ಕೊಡ್ತದೆ ಅದರ ಕಡೆಗೆ ಓಡ್ತದೆ. ಧ್ಯಾನಕ್ಕೆ ನೋಡಿರ್ತದೆ, ಯಾವುದು ಸಿನಿಮಾ ಬಗ್ಗೆ ಯೋಚನೆ ಮಾಡ್ಬೋದು, ಯಾಕಂದ್ರೆ ಸಿನಿಮಾ ನನಗೆ ಸಂತೋಷ ಕೊಡ್ತದೆ ಅಂತ. ಯಾವುದು ಕೆಲಸ ಮಾಡಿ ಮುಗಿಸಿಲ್ಲ, ಅಯ್ಯೋ ಕೆಲಸ ಮಾಡಿ ಮುಗಿಸಿಲ್ಲ ಅಂತ ಮನಸ್ಸು ಹೋಗ್ಬೋದು, ಯಾಕಂದರೆ ಆ ಕೆಲಸ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗಾಗ್ಬಿಟ್ಟು ಮನಸ್ಸು ಯಾವುದ ಕಡೆ ಹೋಗುತ್ತದೆ? ಶಾಂತಿ ಅಥವಾ ಪ್ರೇಮದ ಕಡೆ ಹೋಗ್ತದೆ. ನಮ್ಗೆ ಯಾವುದು ಪ್ರೇಮ, ನಮ್ಮದು ಯಾವುದ್ರ ಬಗ್ಗೆ ಪ್ರೇಮ ಇದೆ ಅಲ್ಲಿ ಕಡೆ ಹೋಗ್ತದೆ. ಇಷ್ಟ ದೇವತೆ ಬಗ್ಗೆ ಪ್ರೇಮ ಇದ್ದರೆ ಆ ಮನಸ್ಸು ಅಲ್ಲೇ ಸತತವಾಗಿ ಹರಿತದೆ. ಅದೇ ರೀತಿ ಆಧ್ಯಾತ್ಮಿಕ ಚಿಂತನೆಯಿಂದ ಮನಸ್ಸಿಗೆ ನನಗೆ ಶಾಂತಿ ಸಿಗುತ್ತೆ ಅನ್ನೋ ಜ್ಞಾನ ಇದ್ದರೆ ಆ ಮನಸ್ಸು ಸತತವಾಗಿ ಆ ಚಿಂತನೆಯಲ್ಲಿ ಮುಳುಗ್ತದೆ, ಎಲ್ಲ ಬೇರೆ ಎಲ್ಲೂ ಓಡೋದಿಲ್ಲ. ನಾವು ಮನಸ್ಸಿಗೆ ಹೇಗೆ ಅಭ್ಯಾಸ ಮಾಡಬೇಕು? ಧ್ಯಾನ ಮಾಡುವಾಗ ಸತತವಾಗಿ ಮನಸ್ಸು ಅಲ್ಲೇ ಇರಬೇಕು. ಪ್ರೇಮಪೂರ್ವಕ ಧ್ಯಾನ ಅಥವಾ ಶಾಂತಿ ನಾನು ಶಾಂತ ಸ್ವರೂಪ, ನನ್ನ ಆತ್ಮಸ್ವರೂಪವೇ ಶಾಂತಿ ಅನ್ನೋ ಭಾವನೆಯಿಂದ ಧ್ಯಾನ, ಎರಡನ್ನೂ ಮಾಡಿದಾಗ ಮನಸ್ಸು ಆ ಕಡೆ ಈ ಕಡೆ ಹೊಡೋದಿಲ್ಲ, ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತದೆ. ಆ ರೀತಿ ಧ್ಯಾನ ಮಾಡಿದಾಗ ಮನಸ್ಸು ಪರಿಶುದ್ಧ ಆಗ್ತದೆ. ಆ ಪರಿಶುದ್ಧ ಮನಸ್ಸಿನಲ್ಲಿ ಆತ್ಮಜ್ಞಾನ ಮೂಡಿ ಬರ್ತದೆ. ನಾವು ನಮ್ಮ ಧ್ಯಾನದಲ್ಲಿ ದೃಢತೆಯಿಂದ ಪ್ರೇಮದಿಂದ ಶಾಂತಿಗೋಸ್ಕರ ಧ್ಯಾನ ಚಿಂತನೆ ಇದನ್ನು ಮಾಡೋಣ.